स्टोरी रेडी रेडी स्नैक्स रेडी रेडी टी कॉफी रेडी अयो एल्ला रेडी इदे स्वामी मुन्नडीरि अय्या मोदले हेळबेकिल्रि आक्षन नमस्कार नम्म एल्ला कन्नड प्रेमी वीक्षक बंधुगळिगे निम्म नेचिन ई कार्यक्रमक्के स्वागत सुस्वागत नानु निम्म प्रीतिय संतोष बेंगेरि नानु निम्म प्रीतिय रेखा आदर्श रेखा इन्नाक तड नम्म प्रयाण शुरु माडोणवा ಓದಿದ್ದು ಬಿ ಎ ಮತ್ತು ಬಿ ಲಿಟ್ ಸೈನ್ಸ್ ಬೆಂಗಳೂರು ವಿಶ್ವವಿದ್ಯಾಲಯದ ನಿವೃತ್ತ ನೌಕರರು ನಾನು ನಾನೊಬ್ಬಳು ಹವ್ಯಾಸಿ ಬರಹಗಾರ್ತಿ ನನ್ನ 12ನೇ ವಯಸ್ಸಿನಲ್ಲಿ ಹೃದಯ ಸ್ಪರ್ಶಿಯನ್ನ ಕವನ ಮಯೂರ ಮಾಸ ಪತ್ರಿಕೆಯಲ್ಲಿ ಪ್ರಕಟವಾಗಿ ನನಗೆ 10 ರೂಪಾಯಿ ಸಂಭಾವನೆ ತಂದುಕೊಟ್ಟಿತ್ತು ಆ ನಂತರ ಹೆಚ್ಚಿಗೆ ಬರೆಯಲು ಆಗಲೇ ಇಲ್ಲ ಓದು ನೌಕರಿ ಸಂಸಾರ ಮದುವೆ ಇದರಲ್ಲೇ ಎಲ್ಲ ಬರವಣಿಗೆ ಹಿಂದೆ ಉಳಿದೋಯ್ತು ರಿಟೈರ್ ಆದಮೇಲೆ ನಾನು ಮತ್ತೆ ಬರೆಯೋದಕ್ಕೆ ಶುರು ಮಾಡಿದ್ದೀನಿ ಇಲ್ಲಿ ತನಕ 150ಕ್ಕಿಂತಲೂ ಹೆಚ್ಚು ಕವನ 16 ಲೇಖನಗಳು ಮತ್ತು 7-8 ಕಿರುಕಥೆಗಳನ್ನು ಬರೆದಿದ್ದೀನಿ ನನ್ನ ಪ್ರವಾಸ ಲೇಖನಗಳು ವಿಶ್ವವಾಣಿ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಮತ್ತು ನನ್ನ ಮಲಾಲಿ ಕುರಿತ ಪ್ರವಾಸ ಲೇಖನ ಸುಧಾವಾರ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ ಮತ್ತು ಫೇಸ್ಬುಕ್ಕಿನ 16 ಸಾಹಿತ್ಯ ಗುಂಪುಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಅಲ್ಲಿ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದೀನಿ ಕೆ ಎಸ್ ನರಸಿಂಹಸ್ವಾಮಿ ಇವರ ಜನ್ಮದಿನಕ್ಕಾಗಿ ಗ್ರಾಮೀಣ ಬುದ್ಧಿಜೀವಿಗಳ ಸಂಘ ಕೆ ಆರ್ ನಗರ ಇವರು ಒಂದು ಕವನ ಸಂಕಲನ ಬಿಡುಗಡೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಂದು ಎರಡು ಪ್ರೇಮ ಕವನಗಳು ಆಯ್ಕೆ ಮಾಡಿಕೊಂಡಿದ್ದಾರೆ ಅದು ಅಲ್ಲದೆ ನಂದು ಒಂದು ಕವನ ಸಂಕಲನ ಮೊದಲ ತೊಡಲು ಬಿಡುಗಡೆಗೆ ಸಿದ್ಧ ಆಗಿದೆ ಇವರ ಕೋಟ್ನಲ್ಲಿ ನನ್ನದೇ ಒಂದು ಅಂತರಾಳ ಶೀರ್ಷಿಕೆಯ ಕವನ ಸಂಕಲನ ಓದು ಲಭ್ಯವಿದೆ ಇದಿಷ್ಟು ನನ್ನ ಕಿರು ಪರಿಚಯ ಪ್ರಸ್ತುತ ಶ್ರೀಯುತ ಸಂತೋಷ್ ಬೆಂಗೇರಿಯವರು ಕಥೆಯೊಂದ ಹೇಳುವ ಅಭಿಯಾನಕ್ಕಾಗಿ ನನ್ನ ಕೆಲವು ಕಥೆಗಳನ್ನು ಆಯ್ಕೆ ಮಾಡಿಕೊಂಡಿರುವುದು ನನಗೆ ಹೆಮ್ಮೆಯ ವಿಚಾರ ಮತ್ತು ನನ್ನ ಉತ್ಸಾಹ ಹಿಂಬಡಿಯಿಕೊಂಡಿದೆ ಇದಕ್ಕಾಗಿ ನಾನು ಶ್ರೀ ಸಂತೋಷ್ ಬೆಂಗೇರಿಯವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಶೋಭಾ ಮೇಡಂ ನಾನು ನನ್ನ ಕಥೆಯೊಂದ ಹೇಳುವೆ ತಂಡದ ಪರವಾಗಿ ನಿಮಗೆ ಆಭಾರಿಯಾಗಿದ್ದೇನೆ ಸ್ನೇಹ ಹೆಸರೇ ಸ್ನೇಹ ಅಂದ ಮೇಲೆ ಸಹಜವಾಗಿ ಅವಳು ಸ್ನೇಹ ಜೀವಿ ಚಿಕ್ಕಂದಿನಿಂದ ಕತೆ ಕವನ ಚುಟುಕು ಬರೆಯುವ ಹವ್ಯಾಸ ಅದರಲ್ಲೂ ಕವನ ರಚನೆ ಅವಳ ನೆಚ್ಚಿನ ವಿಷಯ ಕಲ್ಪನೆಗಳಿಗೆ ಭಾವ ತುಂಬಿ ಭಾವಗೀತೆ ರಚಿಸಿ ವಾಚನ ಮಾಡುವುದು ಅವಳಿಗೆ ತುಂಬ ಇಷ್ಟ ತನ್ನ ಕವನಗಳನ್ನು ಓದುತ್ತಾ ತಾನೇ ಪಾತ್ರವಾಗಿ ಕಳೆದು ಹೋಗುವ ಭಾವಜೀವಿ ತನ್ನ ಕವನಗಳನ್ನು ಹಾಡುವುದು ಅವಳಿಗೆ ತುಂಬ ಇಷ್ಟ ಆದರೆ ಕಂಠ ಅಂಥ ಸುಶ್ರಾವ್ಯವಾಗಿರದೆ ಕೇವಲ ವಾಚನ ಮಾಡುವುದಕ್ಕಷ್ಟೇ ಸೀಮಿತವಾಯಿತು ನೋಡಲು ಅಷ್ಟೇನೂ ಆಕರ್ಷಕ ವ್ಯಕ್ತಿತ್ವವಲ್ಲ ರೂಪ ಕೂಡ ಸಾಧಾರಣ ಮದುವೆಗಿಂತ ಅವಳನ್ನು ನೋಡಲು ಬರುವ ಗಂಡುಗಳು ಅವಳ ಪ್ರತಿಭೆಗಿಂತ ರೂಪಕ್ಕೆ ಹೆಚ್ಚು ಮಹತ್ವ ಕೊಡ್ತಾ ಇದ್ರು ಇನ್ನು ನನಗೆ ಗಂಡು ನೋಡುವ ಪ್ರಯತ್ನ ಮಾಡಬೇಡಿ ಹೀಗೆ ಇದ್ದು ಬಿಡ್ತೇನೆ ಮದುವೆಯೇ ಜೀವನದ ಅಂತಿಮ ಗುರಿ ಅಲ್ಲ ಎಂದು ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ಲು ಹಾಗಂದ್ರೆ ಹೇಗೆ ನಿನಗೆ ಅಂತ ಒಂದು ಗಂಡು ಎಲ್ಲೋ ಹುಟ್ಟಿರ್ತಾನೆ ಅವನ್ ಸಿಗೋ ತನಕ ನಮ್ಮ ಪ್ರಯತ್ನ ಮಾಡಲೇಬೇಕು ಮನೆಯವರು ಸಮಾಧಾನ ಹೇಳ್ತಾ ಇದ್ರು ಬರವಣಿಗೆ ಕಾರ್ಯಕ್ರಮ ಅಂತ ಹೇಗೋ ಈ ಬೇಸರ ಮರೆಯುತ್ತಾ ಇತ್ತು ಅಂಥದೇ ಒಂದು ಕಾರ್ಯಕ್ರಮದಲ್ಲಿ ಅವಳಿಗೆ ಒಮ್ಮೆ ವಿನೋದನ ಪರಿಚಯ ಆಯಿತು ಅವಳ ಭಾವಗೀತೆ ಮೆಚ್ಚಿ ವಾಚನಕ್ಕಿಂತ ಗಾಯನ ಮಾಡಿದ್ರೆ ಇನ್ನೂ ಅರ್ಥಪೂರ್ಣ ಆಗಿರೋದು ಅವನ ಮೆಚ್ಚುಗೆ ಸೂಚಿಸ್ತಾನೆ ನಂಗೂ ಅದೇ ಆಸೆ ಆದ್ರೆ ಕಂಠ ಅಷ್ಟು ಸರಿಯಿಲ್ಲ ಅಂತ ಸಂಕೋಚದಿಂದಲೇ ಹೇಳ್ತಾಳೆ ಇರ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಲೆ ಕೊಟ್ಟಿರ್ತಾನೆ ಆ ದೇವರು ಈಗ ನೋಡಿ ನಾನು ಎಂಥ ಗೀತೆ ಕೊಟ್ಟರು ಹಾಡಬಲ್ಲೆ ಆದರೆ ಸಾಹಿತ್ಯ ರಚನೆ ಕಬ್ಬಿಣದ ಕಡಲೆ ಒಬ್ಬರಿಗೆ ಎಲ್ಲ ವಿದ್ಯೆ ಕೊಟ್ಟರೆ ಮನುಷ್ಯನಿಗೆ ತಲೆಯೇ ನಿಲ್ಲದ ನೋಡಿ
ಹಾಗಾಗಿ ಒಂದು ಕೊಟ್ಟರೆ ಇನ್ನೊಂದು ಕಡಿಮೆ ಮಾಡಿರ್ತಾನೆ. ವಿನೋದ ಹಾಗೆಂದಾಗ ತನ್ನ ರೂಪವ ಕುರಿತು ಹೀಗೆ ಹೇಳಿದನೆ ಅನಿಸಿ ವಾರೆ ನೋಟದಿಂದ ಗಮನಿಸಿದಳು. ಅವನ ನಿಷ್ಕಲ್ಮಶ ಮುಖಭಾವ ನೋಡಿ ಹಾಗೇನು ಇರಲಾರದು ಅನಿಸಿತು. ನಿಮ್ಮ ಅಭ್ಯಂತರವಿಲ್ಲದಿದ್ದರೆ ನಿಮ್ಮ ದೂರವಾಣಿ ಸಂಖ್ಯೆ ಕೊಡಬಹುದೇ? ಇಂದಿನಿಂದ ನಾನು ನಿಮ್ಮ ಅಭಿಮಾನಿ. ನಿಮ್ಮ ಕಾರ್ಯಕ್ರಮ ಇರುವಾಗ ತಿಳಿಸಿದರೆ ಖಂಡಿತ ಬರ್ತೀನಿ. ನನ್ನ ಕಾರ್ಯಕ್ರಮಕ್ಕೆ ನೀವು ಬನ್ನಿ, ನನ್ನ ಗಾಯನ ಹಿಡಿಸಿದ್ರೆ. ನೀವು ತುಂಬ ಚೆನ್ನಾಗಿ ಹಾಡ್ತೀರಾ. ಇಬ್ಬರು ದೂರವಾಣಿ ಸಂಖ್ಯೆ ಪಡೆದು ಹೊರಟರು. ಪರಸ್ಪರ ಕಾರ್ಯಕ್ರಮಗಳಿಗೆ ತಪ್ಪದೇ ಹೋಗ್ತಾ ಇದ್ರು. ವಿನೋದ ಸ್ನೇಹಳ ಕವನಗಳನ್ನು ಹಾಡಿ ಧ್ವನಿ ಮುದ್ರಿಸಿ ವಾಟ್ಸಪ್ನಲ್ಲಿ ಕಳಿಸುವುದು ಮಾಮೂಲಿಯಾಗಿತ್ತು. ಅವನ ಹಾಡುಗಾರಿಕೆ ಹೊಗಳಿ ಅವಳು ಶುಭಾಶಯಗಳನ್ನು ಹೇಳುತ್ತಿದ್ದಳು. ಹೀಗೆ ಕವನ, ಗಾಯನ, ಸ್ನೇಹ, ವಿನೋದದಲ್ಲಿ ಕಾಲ ಹೋಗಿದ್ದೆ ತಿಳಿಯಲಿಲ್ಲ. ನೀಲಿ ಕಡಲಂತೆ ನಿನ್ನ ಪ್ರೀತಿ ಆಳವು, ಮುತ್ತು ರತ್ನ ಪಚ್ಚೆಯಂತೆ ನಿನ್ನ ಸ್ನೇಹವು, ಚೈತ್ರ ತಂದ ಚಿಗುರಿನಂತೆ ನಿನ್ನ ಪ್ರೇಮವು, ಕಾಲದಲ್ಲಿ ಮಾಸದಂತ ಗಟ್ಟಿ ಬಣ್ಣವು. ಸರ್, ಕತೆ ಹೇಗಿದೆ? ತುಂಬಾ ಚೆನ್ನಾಗಿದೆ ರೇಖಾ. ಮುಂದೇನಾಗುತ್ತೆ? ಕಾಯಿರಿ ಸರ್, ಕಾಯಿರಿ. ಈಚೆಗೆ ಯಾವುದೇ ಗಂಡು ಅವಳನ್ನು ನೋಡಲು ಬಂದಿರಲಿಲ್ಲ. ಹಾಗಾದ್ರೆ ಮನೆಯವರು ಆಗಾಗ ಹೇಳುವಂತೆ ನನಗಾಗಿ ಹುಟ್ಟಿರುವ ಗಂಡು ವಿನೋದನೇ ಅಂತ ಯೋಚಿಸಿದಾಗ ಮೈ ಬಿಸಿ ಆಗುತ್ತಾ ಇತ್ತು. ಅವನಿಗೂ ಇಂಥದೇ ಯೋಚನೆ ಬಂದಿರಬಹುದು. ಇಲ್ದಿದ್ರೆ ನನ್ನ ವಿಚಾರದಲ್ಲಿ ಇಷ್ಟು ಆಸಕ್ತಿ ವಹಿಸಲು ಏನ್ ಕಾರಣ? ಅಂತ ತನಗೆ ತಾನೇ ಹೇಳ್ಕೊಳ್ತಾ ಇದ್ಲು. ಒಂದೊಂದು ಸಲ ಧೈರ್ಯ ಮಾಡಿ ನನ್ನ ಬಗ್ಗೆ ನಿಮ್ಗೇನ್ ಭಾವನೆ ಇದೆ ಅಂತ ಕೇಳುವ ಮನಸ್ಸಾದರೂ ಹೆಣ್ಣಾಗಿ ನಾನೇ ಮುಂದುವರಿಯುವುದು ಸರಿಯಲ್ಲ, ಅವನೇ ಹೇಳಲಿ ಅಂತ ಸುಮ್ಮನಾಗ್ತಾ ಇದ್ಲು. ನಿನಕ್ಕರೆ ಹಸಿರು ಉಲ್ಲಾಸದ ಉಸಿರು, ನುರಾಸೆಯ ಚಿಲುಮೆಯ ಬಣ್ಣ 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 ಬಣ್ಣ. ಅವಳ ನಂಬಿಕೆಯನ್ನು ಬಲಪಡಿಸುವ ಮತ್ತೊಂದು ಘಟನೆ ನಡೆಯಿತು. ರಾತ್ರಿಯೆಲ್ಲ ಯೋಚಿಸಿ ಸಿದ್ಧಪಡಿಸಿದ ತನ್ನ ಪ್ರೇಮ ನಿವೇದನೆಯ ಕಾಗದ ಹಿಡಿದು ಗೇಟು ದಾಟುವುದಕ್ಕೂ ಎದುರಿನಿಂದ ವಿನೋದ್ ಕೈಲಿ ಕವರು ಹಿಡಿದು ಬರುವುದಕ್ಕೂ ಸರಿಯಾಯಿತು. ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅಂತ ವಿನೋದ್ ಕವರು ನೀಡಿದಾಗ ಒಳಗೆ ಬನ್ನಿ, ಈಗ ಸ್ವಲ್ಪ ಕೆಲಸವಿದೆ, ಮತ್ತೊಮ್ಮೆ ಬರ್ತೇನೆ. ನೀವು ಎಲ್ಲೋ ಹೊರಟಾಗಿದೆ? ಏನಿಲ್ಲ, ಇದನ್ನು ಯಾರಿಗೋ ತಲುಪಿಸಬೇಕಿತ್ತು, ನೀವೇ ತಲುಪಿಸಿಬಿಡಿ ಎಂದು ಕಾಗದ ಅವನ ಕೈಲಿಟ್ಟು ಧನ್ಯವಾದ ಕೂಡ ತಿಳಿಸದೆ ಒಳಗೋಡಿ ತನ್ನ ಕೋಣೆ ಸೇರಿದಳು. ಅವನು ಕೊಟ್ಟ ಕವರು ತೆಗೆದು ನೋಡಿದಾಗ ಒಳಗೆ ಸಿಹಿ ಡಬ್ಬಿಯ ಜೊತೆ ಒಂದು ಪುಸ್ತಕ ಇತ್ತು. ಬಿಡಿಸಿ ನೋಡಿದಾಗ ಅವಳ ಕವನಗಳ ಸಂಗ್ರಹ. ತನ್ನ ಕಣ್ಣೇ ನಂಬಲಾಗಲಿಲ್ಲ. ಇಂಥ ಒಂದು ಆಲೋಚನೆ ತನಗೂ ಮುಂಚೆ ಅವನಿಗೆ ಬಂದಿದೆ ಅಂದ್ರೆ ಖಂಡಿತ ಅವನಿಗೆ ತನ್ನಲ್ಲಿ ಆಸಕ್ತಿ ಇದೆ. ಪುಸ್ತಕದ ಪುಟಗಳನ್ನು ತಿರುವಿ ನೋಡಿದಳು. ತನ್ನಂತೆ ಅವನು ಏನಾದರೂ ಕಾಗದ ಬರೆದಿಟ್ಟಿರಬಹುದೇ ಎಂದು ಹುಡುಕಿದವಳಿಗೆ ನಿರಾಸೆ ಕಾದಿತ್ತು. ನನ್ನ ಕವನಗಳನ್ನು ಅಚ್ಚು ಹಾಕಿಸಿದ್ದಾನೆ, ಇದಕ್ಕಿಂತ ಇನ್ನೇನು ಬೇಕು ಅಂತ ಅವನ ಉತ್ತರಕ್ಕಾಗಿ ಕಾದು ಕುಳಿತಳು. ಕಾದಿದ್ದೇ ಬಂತು ಉತ್ತರವಿರಲಿ. ಅಂದಿನಿಂದ ಅವನ ಭೇಟಿಯೇ ಇಲ್ಲ. ಮನೆಯವರ ಒಪ್ಪಿಗೆ ಪಡೆಯಲು ಊರಿಗೆ ಹೋಗಿರಬಹುದು ಅಂದುಕೊಂಡು ಕಾದರೂ ಎರಡು ತಿಂಗಳಿನಿಂದ ಅವನಿಂದ ಏನೂ ಸಮಾಚಾರ ತಿಳಿಯಲಿಲ್ಲ. ಸಾಧಾರಣ ರೂಪಿನ ಕವಯಿತ್ರಿ ಸ್ನೇಹಳ ಮನದ ಭಾವನೆಗಳಿಗೆ ಧನಿಯಾಗಿ ಬಾಳಿಗೆ ಬೆಳಕಾಗಿದ್ದ ಗಾಯಕ ವಿನೋದ್ ಯಾವುದೇ ಕಾರಣ ನೀಡದೆ ಅವಳ ಬದುಕಿನಿಂದ ದೂರ ಸರಿದಿದ್ದ. ಇಷ್ಟೆಲ್ಲ ಒಡನಾಟ ಇದ್ದರೂ ಅವನ ಪೂರ್ವಾಪರ ಊರು ಕುಟುಂಬ ಯಾವುದರ ಬಗ್ಗೆಯೂ ತಿಳಿದುಕೊಂಡಿರಲಿಲ್ಲ. ಒಂದೆರಡು ಸಲ ಕಾರ್ಯಕ್ರಮದಿಂದ ತನ್ನನ್ನು ಬಿಡಲು ಬಂದಾಗ ಮನೆ ನೋಡಿದ್ದು ಬಿಟ್ಟರೆ ಮನೆಗಳಿಗೆ ಹೋಗುವ ಪ್ರಮೇಯವೇ ಬರಲಿಲ್ಲ. ಹಾಗಾದ್ರೆ ವಿನೋದ ನನಗೆ ಮೋಸ ಮಾಡಿದ್ನೆ. ಮೋಸ ಮಾಡಲು ಅವನು
ಕೊಟ್ಟ ಭರವಸೆಯಾದ್ರೂ ಏನು? ಎಲ್ಲ ನನ್ನ ಕಲ್ಪನೆ. ಪ್ರೇಮ ಪನೀ ಪಮರೆ ಮರೆ ನೀಸ ಅಂತ ಹಳಿದುಕೊಂಡಿರುವಾಗ ಮೆಸೇಜ್ ಅಲರ್ಟ್ ಬಂತು. ಗಡಬಡಿಸಿ ಫೋನ್ ತೆಗೆದು ನೋಡಿದರೆ ವಿನೋದ್ ವಾಟ್ಸಪ್ ಮೆಸೇಜ್ ಹಾಕಿದ್ದ. ಕ್ಷಮಿಸಿ, ನನಗೆ ನಿಮ್ಮ ಬಗ್ಗೆ ಅಂತ ಯಾವ ಭಾವನೆಗಳೂ ಇಲ್ಲ. ಅಲ್ಲಿದ್ದಿದ್ದು ಕೇವಲ ಅಭಿಮಾನ ಮತ್ತು ಸ್ನೇಹ ಅಷ್ಟೇ. ನನಗಾಗಲೇ ಮದುವೆ ಆಗಿದೆ. ನಿಮ್ಮಲ್ಲಿ ಇಂಥ ಭಾವನೆ ಹುಟ್ಟುಹಾಕುವಂತೆ ನಾನು ನಡೆದುಕೊಂಡಿಲ್ಲ ಅಂತ ನನ್ನ ಆತ್ಮಸಾಕ್ಷಿ ಹೇಳ್ತಿದೆ. ನೀವು ಹೇಳಿ ಕೇಳಿ ಕವಿಯತ್ರಿ, ನಿಮ್ಮಲ್ಲೇ ಕಲ್ಪನೆ ಮಾಡಿಕೊಂಡಿರುವಿರಿ. ನನ್ನ ಪಾತ್ರವೇನೂ ಇಲ್ಲ. ಓದುತ್ತಾ ಭ್ರಮ ನಿರಸನ ಆದರೂ ಕೊನೆಗೆ ತನ್ನ ದಡ್ಡತನಕ್ಕೆ ನಗು ಬಂತು. ಒಂದು ಗಂಡು ಹೆಣ್ಣಿನ ನಡುವೆ ಬರೀ ಸ್ನೇಹ ಇರಲು ಸಾಧ್ಯವಿಲ್ಲವೇ? ಅದು ಪ್ರೇಮಿ ಅಥವಾ ಗಂಡ ಹೆಂಡತಿಯ ಸಂಬಂಧವೇ ಆಗಬೇಕೇ ಅಂತ ತಾನೇ ಭಾವಗೀತೆ ರಚಿಸಿಲ್ವೆ? ಛೇ, ತನಗೇನಾಯ್ತು? ಬರೀ ಮದುವೆ ವಿಚಾರವನ್ನೇ ದೊಡ್ಡದು ಮಾಡಿ ಅದಿಲ್ಲದೆ ಬದುಕೇ ಇಲ್ಲ ಅಂತೆ ಆಡುವ ಹಿರಿಯರ ಬಗ್ಗೆ ಕೋಪ ಬಂತು. ತಕ್ಷಣ ವಿನೋದನಿಗೆ ತಾನು ಮೆಸೇಜ್ ಹಾಕಿದಳು. ಈಗಲೇ ಹೊರಟು ಬನ್ನಿ, ನಿಮ್ಮನ್ನು ತುಂಬ ಮಿಸ್ ಮಾಡ್ತೀನಿ. ನಿಮ್ಮ ಪ್ರೇಮಿಯಲ್ಲ, ಸ್ನೇಹಿತೆ 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 ಸ್ನೇಹಿತೆ. ನಂಗಂತೂ ಈ ಕತೆ ತುಂಬಾ ಲೈಕ್ ಆಯ್ತು ರೇಖಾ. ನಿಮ್ಗಷ್ಟೇ ಅಲ್ಲ ಸರ್, ನಮ್ಮೆಲ್ಲ ವೀಕ್ಷಕರಿಗೂ ಈ ಕತೆ ಲೈಕ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಅಲ್ವಾ ವೀಕ್ಷಕರೇ? ವೀಕ್ಷಕರೇ, ನೀವೇನಾದ್ರೂ ಲೇಖಕರಿಗೆ ಪ್ರಶ್ನೆ ಕೇಳೋದಿದೆಯಾ? ಹಾಗಾದ್ರೆ ನೀವು ಇಲ್ಲಿ ನೋಡ್ತಾ ಇರ್ತಕ್ಕಂಥ ವಾಟ್ಸಪ್ ನಂಬರ್ಗೆ ನಿಮ್ಮ ಹೆಸರು, ಊರು, ಹಾಗೆ ಸಂಚಿಕೆಯ ಸಂಖ್ಯೆ, ಕಥೆಯ ಶೀರ್ಷಿಕೆಯನ್ನ ನಿಮ್ಮ ಪ್ರಶ್ನೆಯೊಂದಿಗೆ ನಮಗೆ ಕಳಿಸಿದ್ರೆ ಆಯ್ಕೆಯಾದ ಕೆಲವು ಪ್ರಶ್ನೆಗಳಿಗೆ ನಮ್ಮ ಟೀಮ್ನಿಂದ ಕರೆ ಬರುತ್ತೆ. ಹಾಗೆ ನೀವು ನೇರವಾಗಿ ನಮ್ಮ ಲೇಖಕರೊಂದಿಗೆ ಸಂವಾದದಲ್ಲಿ ಭಾಗವಹಿಸಬಹುದು. ಸರಿ, ಹಾಗಾದ್ರೆ ಮುಂದಿನ ವಾರ ಸಿಗೋಣ, ಮತ್ತೆ ನಾನೊಂದು ಕತೆ ತಗೊಂಡು ಬರ್ತೇನೆ. ಇನ್ನೊಂದು ವಿಷಯ ವೀಕ್ಷಕರೇ, ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ ತಾನೇ? ನಿಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಶುಭರಾತ್ರಿ, ಗುಡ್ ನೈಟ್, ಸಿ ಯು ಸೂನ್.